ಮೈಸೂರು ಉಸ್ತುವಾರಿ ಸಚಿವರಾಗಿದ್ದೀರಿ, ದಸರಾಗಳನ್ನ ನಿಮ್ಮ ನೇತೃತ್ವದಲ್ಲಿ ಮಾಡಿದಿರಿ, ಮೈಸೂರಲ್ಲಿ ಕೂಡ ಪಕ್ಷವನ್ನು ಬಲಪಡಿಸಬೇಕು, ಗೆಲ್ಲಿಸಬೇಕು ಅನ್ನೋದಿಸ್ರು ಒಂದಷ್ಟು ಕೆಲಸ ಕಾರ್ಯಗಳನ್ನ ಕೂಡ ಮಾಡಿದಿರಿ ನೀವು. ಮೇಯರ್ ಚುನಾವಣೆ ಆಗ್ಬೋದು, ಈ ಸಂಬಂಧಪಟ್ಟಂಗೆಲ್ಲ ಒಂದಷ್ಟು ಉಸ್ತುವಾರಿ ತಗೊಂಡಿದ್ರಿ. ಸೊ ಈಗ ಮೈಸೂರಲ್ಲಿ ನಿಮ್ಮದೇ ಆದಂಥ ಪ್ರಭಾವ ಇದೆ, ಉಸ್ತುವಾರಿ ಮಂತ್ರಿಯಾಗಿ ಆ ಮಟ್ಟಿಗೆ ಕೆಲಸ ಮಾಡಿದಿರಿ. ಈಗ ನಿಮ್ಮ ಕ್ಷೇತ್ರದ ಹೊರತಾಗಿ, ಯಾಕಂದ್ರೆ ನಿಮ್ಮ ಕ್ಷೇತ್ರದಲ್ಲಿ ಈಗ JDS ವರ್ಸಸ್ BJP ಫೈಟ್, ಸೋಮಶೇಖರ್ ಅವ್ರ ವಿರುದ್ಧ ಕೇವಲ JDS ಅಷ್ಟೇ ಅಲ್ಲ ಕಾಂಗ್ರೆಸ್ಸಿಗರು ಸಹ ಒಂದಾಗಿದ್ದಾರೆ ಚುನಾವಣೆಯಲ್ಲಿ ನಿಮ್ಮನ್ನು ಮಣಿಸಬೇಕು, ಸೋಲಿಸಬೇಕು ಅಂತ. ಈ ಲೆಕ್ಕಾಚಾರಗಳು ಇವೆಲ್ಲ ವರ್ಕೌಟ್ ಆಗ್ತವೆ ಅಂತೀರಾ? ನೂರಕ್ಕೆ ನೂರು ವರ್ಕೌಟ್ ಆಗೋದಿಲ್ಲ. ಈಗ JDS ಅಭ್ಯರ್ಥಿ 3 ಸಾರಿ ಸೋತಿದ್ದಾನೆ ಅಂತ ಹೇಳ್ತಿದ್ದಾರೆ. ಯಾವತ್ತೂ ಕೂಡ ಕಾನ್ಸ್ಟಿಟ್ಯೂಯೆನ್ಸಿಗೆ ಸೋತ ನಂತರ ಬರ್ತಕ್ಕಂಥದ್ದು ಒಂದೇ ಒಂದು ನಿದರ್ಶನ ಕೂಡ ಇಲ್ಲ. ಅವ್ರದ್ದೇ ಸರ್ಕಾರ ಇತ್ತು ಸಮ್ಮಿಶ್ರ ಸರ್ಕಾರದಲ್ಲಿ, ಒಂದು ಕಾಲು ವರ್ಷ ಇವನಿಗೂ ಕೂಡ ಮತ ಹಾಕಿದ್ರು. ಯಾವತ್ತೂ ಕೂಡ ಅವ್ರದ್ದೇ ಸರ್ಕಾರ, ಅವ್ರದ್ದೇ ಮುಖ್ಯಮಂತ್ರಿ ಇದ್ದಂತೂ ಒಂದೇ ಒಂದು ಸಣ್ಣ ಸಹಾಯನೂ ಕೂಡ ಈ ಕ್ಷೇತ್ರಕ್ಕೆ ಮಾಡಲಿಲ್ಲ, ತಿರುಗೂ ಕೂಡ ನೋಡಲಿಲ್ಲ. ಕೋವಿಡ್ ಸಂದರ್ಭದಲ್ಲಿ ನಾನು ಎಲ್ಲ ಇಷ್ಟೆಲ್ಲ ಏನೆಲ್ಲ ಸಹಾಯ ಮಾಡಿದ್ದೇನೆ, ಅವರೇ ಅವ್ರನ್ನ ಸ್ಟೇಟ್ಮೆಂಟ್ ಏನಂದರೆ ಅವನು MLA ಇದ್ದಾರೆ, ಮಂತ್ರಿ ಇದ್ದಾರೆ, ಮಾಡ್ತಾರೆ ಅಂತೇಳಿ. ಈಗ ಮಂತ್ರಿ MLA ಮಾಡ್ತಕ್ಕಂಥದ್ದು ಬೇರೆ. ಈಗ 205 ಕೋಟಿ ಅವರು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಅಲ್ವಾ, ಈ ಕ್ಯೂನಲ್ಲಿ ನಿಂತಿರ್ತಾರೆ ವ್ಯಾಕ್ಸಿನೇಷನ್ಗೆ. ಅದನ್ನು ಮಾಸ್ಕ್ ಕೊಡ್ಬೋದು, MLA ಬೇಕಾಗಿಲ್ಲ, ಮಂತ್ರಿ ಬೇಕಾಗಿಲ್ಲ. ಯಾರು ಕೋವಿಡ್ ಬಂದಿರ್ತದೆ ಅವರಿಗೆ ಮೆಡಿಷನ್ಸ್ ಆಗಲಿ, ಅವರಿಗೆ ಹಣಕಾಸು ವೆಚ್ಚ ಆಗಲಿ, ಸತ್ತಂಥವ್ರಿಗೆ ಸಾಂತ್ವನ ಹೇಳೋದಾಗಲಿ, ಅವರಿಗೆ ಸ್ವಲ್ಪ ಅನುದಾನ ಸ್ವಲ್ಪ ಸಹಾಯ ಮಾಡ್ತಕ್ಕಂಥದ್ದಾಗಲಿ ಏನಾದರೂ ಒಂದು ಮಾಡ್ಬೋದು. ಯಾವ್ದಾರ ಮನೆಗೆ 5 KG ಅಕ್ಕಿನೋ ಏನಾದ್ರು ಅವರಿಗೆ ಕೋವಿಡ್ ಬಂದಂಥವ್ರಿಗೆ ಮಾತ್ರ ಅವರ ಸಹಾಯಕ್ಕೆ ನಿಲ್ಬೋದು. ಲಾಕ್ಡೌನ್ ಸಿಂದ ಒಂದೇ ಒಂದು ಸಣ್ಣ ಸಹಾಯನೂ ಕೂಡ ಇವರು ಮಾಡಲಿಲ್ಲ. ಕೋವಿಡ್ ಎಂಟೇರ್ ಕ್ಷೇತ್ರ ಯಾರು ಬೇಕಾದರೂ ಹೇಳಿ, ಜವರಾಯಿಗೌಡ ಏನು ಮಾಡಿಲ್ಲ, ಒಂದು ಮಾಡಲಿಲ್ಲ. ಕಾರ್ಯಕರ್ತರಿಗೆ ಒಲ್ಲಿ, ಸಾರ್ವಜನಿಕರಿಗೆ ಬೇಡ, ಅವ್ರದೇ ಕಾರ್ಯಕರ್ತರಿಗೆ ಪ್ರಾಮಾಣಿಕವಾಗಿ ದುಡಿದ್ರಲ್ಲ, ಅವ್ರ ಒಬ್ಬರಿಗೂ ಕೂಡ ಇವನು ಸಹಾಯ ಮಾಡಲಿಲ್ಲ. ಯಾರು ಒಂದೇ ಒಂದು ಸಣ್ಣ ಮಾಸ್ಕು ಕೂಡ ಕೊಡಲಿಲ್ಲ ಅಂತಂದರೆ, ಇವತ್ತು ಬಂದು ಒಂದು ಅವಕಾಶ ಕೊಡಿ ಅಂತ ಕೇಳಿದ್ರೆ ನಮ್ಮ ಕ್ಷೇತ್ರದ ಜನ ಬುದ್ಧಿವಂತರು. 564,000 ಜನ ಇದ್ದಾರೆ ವೋಟರ್ಸ್. ದೊಡ್ಡ ಕ್ಷೇತ್ರ, ದೊಡ್ಡ ಕ್ಷೇತ್ರ, ಎರಡು ಕ್ಷೇತ್ರ ಆಗೋದು ಒಂದು ಕ್ಷೇತ್ರ, ಕ್ಷೇತ್ರ ಆಗೋದು ಒಂದು ಕ್ಷೇತ್ರ ಆಗಿದೆ. ಎಲ್ಲ ಎಜುಕೇಟೆಡ್ ಇದ್ದಾರೆ, ಪೂರ್ತಿ ಮಾಹಿತಿ ಇರ್ತಕ್ಕಂಥವ್ರು ಇದ್ದಾರೆ. ಅವ್ರು ಕೇಳ್ತಕ್ಕಂಥದ್ದು ಒಂದೇ, ಈಗ ಒಂದು ಅವಕಾಶ ಕೊಡಿ ಅಂತ ಕೇಳಿ. ನಿಮ್ಗೆ ಅವಕಾಶ ಕೊಟ್ಟಿದ್ರು, ಈ ಎಲೆಕ್ಷನ್ ಬರ್ತದೆ ಅಂತ ಗೊತ್ತಾದ ಮೇಲೆ ಈ ಕೋವಿಡಲ್ಲಿ ನೀವು ಸಹಾಯ ಮಾಡ್ಬೋದಾಯಿತು. MLA ಮಂತ್ರಿ ಮಾಡ್ತಕ್ಕಂಥದ್ದು ಅದು ಬೇರೆ, ಅದು ಕಮಿಟೆಡ್ ಸರ್ಕಾರ. ಇವರು ಮಾಡ್ತಕ್ಕಂಥದ್ದು ಬೇಕಾದಷ್ಟು ಇತ್ತು, ಅಳಿಲ್ ಸೇವೆ ಮಾಡ್ತಕ್ಕಂಥದ್ದು ಒಂದೇ ಒಂದು ನಿದರ್ಶನ ಕೂಡ ಇಲ್ಲ. ಅದರಿಂದ ಎಲ್ಲ ಹೋದ ಕಡೆ ಅವ್ರನ್ನು ಕೇಳ್ತಾರೆ, ಏನು ಸಹಾಯ ಮಾಡಿದ್ದೀರಿ ನೀವು ಕೋವಿಡಲ್ಲಿ? ಅದಕ್ಕೆ ತಪ್ಪಿಸ್ಕೊಳ್ಳೋಕ್ಕೆ ಏನು ಮಾಡ್ತಾನೆ, ಇಲ್ಲ ನಾನು MLA ಇಲ್ಲ, ಮಂತ್ರಿ ಇಲ್ಲ. ಇದು